ಮೂರು ಲವಂಗ ಹಾಕ್ಕೊಳ್ಳಿ ಒಂದಿಂಚು ಚಕ್ಕೆ ಪೀಸ್ ಹಾಕ್ಕೊಳ್ಳಿ ಎಲ್ಲನೂ ಚೆನ್ನಾಗಿ ಪರಿಮಳಯುಕ್ತ ಆಗೋ ತನಕ ಒಂದು ನಿಮಿಷ ತನಕ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳಿ ಈಗ ಅದಕ್ಕೆ ಒಂದೇ ಒಂದು ಟೀ ಸ್ಪೂನು ಜೀರಿಗೆ ಕಾಳು ಹಾಕಿ ನೋಡೋದು ಚಟಪಟ ಅಂತ ಇದೆ ಹೇಗೆ ಅಲ್ವಾ ಈಗ ಎಲ್ಲನೂ ಚೆನ್ನಾಗಿ ಅರೋಮೆಟಿಕ್ ಆಗೋ ತನಕ ಚೆನ್ನಾಗಿ ಒಂದು ಹಾಫ್ ಮಿನಿಟ್ ಅದರಲ್ಲೇ ಹುರ್ಕೊಳ್ಳಿ ಪರಿಮಳಯುಕ್ತ ಆಗಲಿ ಈಗ ಅದಕ್ಕೆ ಮುಕ್ಕಾಲು ಕಪ್ಪು ಕಟ್ ಮಾಡಿರೋ ನೀರುಳ್ಳಿ ಹಾಕ್ಕೊಳ್ಳಿ ಮತ್ತು ಆ ಡಿಶ್ಶಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಅದನ್ನು ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ನೀರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಒಂದರಿಂದ ಎರಡು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡ್ಕೊಳ್ಳಿ ಇವಾಗ ನೋಡಿ ಟ್ರಾನ್ಸ್ಲೂಸೆಂಟ್ ಆಯಿತು ಹೌದಾ ನೋಡಿ ಎಷ್ಟು ಚೆನ್ನಾಗಿ ಟ್ರಾನ್ಸ್ಲೂಸೆಂಟ್ ಆಗಿಬಿಡ್ತು ಈಗ ಅದಕ್ಕೆ ಒಂದು ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳಿ ಅದನ್ನು ಅಷ್ಟೇ ಚೆನ್ನಾಗಿ ಅದರಲ್ಲಿ ತುಪ್ಪದಲ್ಲಿ ಮತ್ತು ನೀರುಳ್ಳಿನಲ್ಲಿ ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಆಗೋ ಹಾಗೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳಿ ಈಗ ಅದಕ್ಕೆ ಅರ್ಧ ಕಪ್ಪು ಕಟ್ ಮಾಡಿರೋ ಹಣ್ಣಾಗಿರೋ ನೀರು ಟೊಮೆಟೊ ಹಾಕ್ಕೊಳ್ಳಿ ಮತ್ತು ಟೊಮೆಟೊ ಮಷಿ ಆಗೋ ತನಕ ನೀವು ಅದರಲ್ಲಿ ಒಂದರಿಂದ ಎರಡು ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಬೇಕಾಗುತ್ತೆ ಇವಾಗ ನೋಡಿ ಮಷಿ ಆಯಿತು ಟೊಮೆಟೊ ನೋಡಿದ್ರಲ್ಲ ಟೊಮೆಟೊ ಎಷ್ಟು ಚೆನ್ನಾಗಿ ಮಷಿ ಆಗ್ಬಿಡ್ತು ನೋಡಿ ಈಗ ಅದಕ್ಕೆ ಮುಕ್ಕಾಲು ಟೀ ಸ್ಪೂನು ಅರಶಿನ ಪುಡಿ

ಗಮಾಂತ ಪರಿಮಳ ಬರಬೇಕು ಅಷ್ಟೊತ್ತ ತನಕ ಚೆನ್ನಾಗಿ ಅದರಲ್ಲೇ ಫ್ರೈ ಮಾಡಿಕೊಡಿ ಈಗ ಅದಕ್ಕೆ ನಾನಿದು ಒಂದು ಕಪ್ಪು ಕಾಬೂಲಿ ಚಣನ ಓವರ್ನೈಟ್ ನೆನೆಸಿಬಿಟ್ಟು ಸ್ವಲ್ಪ ಕುಕ್ ಮಾಡಿ ಇಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ ಹಾಗೆ ಒಂದು ಕಪ್ಪು ಬಾಸ್ಮತಿ ರೈಸ್ ತೊಳೆದು ಪ್ಯಾಡ್ ಡ್ರೈ ಮಾಡಿಟ್ಟಿದ್ದೀನಿ ಅದನ್ನು ಹಾಕ್ಕೊಳ್ಳಿ ಮತ್ತು ಅದಕ್ಕೆ ಎಷ್ಟು ನೀರು ಬೇಕೋ ಡಿಶ್ಶಿಗೆ ಅಷ್ಟು ಕರೆಕ್ಟಾಗಿ ಹಾಕ್ಕೊಂಡ್ಬಿಡಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಆಯ್ತಲ್ಲ ಅದಕ್ಕೆ ಒಂದು ಟೀ ಸ್ಪೂನು ಕಸೂರಿ ಮೆತಿ ವಾರ್ಮ್ ಮಾಡಿ ಸ್ವಲ್ಪ ಬಿಸಿ ಮಾಡಿ ಪೌ ಕೈಯಲ್ಲೇ ಪೌಡ್ರ್ ಮಾಡಿದ್ದೀನಿ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಇವಾಗ ನೀವು ಸಾಲ್ಟ್ ಚೆಕ್ ಮಾಡ್ಕೊಳ್ಳಿ ಬೇಕು ಎಷ್ಟು ಬೇಕೋ ಅಷ್ಟು ಅಂತಂದುಬಿಟ್ಟು ಸರಿಯಾಗಿದೆಯಾ ಅಂತ ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಪುಲಾವ್ ಆಗೋ ತನಕ ಕುಕ್ ಆಗೋ ತನಕ ಕುಕ್ ಮಾಡಿ ಇವಾಗ ನೋಡಿ ಹೇಗಾಗಿದೆ ಅಂತ ಅಂದ್ಬಿಟ್ಟು ಕುಕ್ ಮಾಡಿ ಕುಕ್ ಆದಮೇಲೆ ಲಿಡ್ ಓಪನ್ ಮಾಡಿ ನೋಡಿ ಬಾ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಎಷ್ಟು ಪರಿಮಳ ಬರ್ತಾಯಿದೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಫಸ್ಟ್ ಲಾಸ್ ಆಗಾಗಿದೆ ಅಲ್ವಾ ಕಾಬೂಲಿ ಚೆನ್ನಾಗಿ ಪಲಾವ್ ರೆಡಿ ಆಯಿತು ನೀವು ರಾಯ್ತದ ಜೊತೆ ಬೇಕಾದರೆ ಎಂಜಾಯ್ ಮಾಡ್ಬೋದು ಯಾವುದು ಬೇಕಾದ್ರೂ ಸೈಡ್ ಡಿಶ್ ಜೊತೆ ಬೇಕಾದರೆ ನಾರ್ಮಲ್ ಹೀಗೆ ನೀರುಳ್ಳಿ ಹಾಗೆ ಮನೆ ನೀರುಳ್ಳಿ ಟೊಮೆಟೊ ಜೊತೆ ಹಾಗೆ ಎಂಜಾಯ್ ಮಾಡ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಕೆಲವು ಲಿಂಕ್ಸ್ ಹಾಕಿರ್ತೇನೆ ಜೈ ಮಾಡಿ ಚೆಕ್ ಮಾಡಿ ಹಾಂ ಬಾಯ್